ಈ ಸತಿ ಸೋಸ್ಬೇಕಂತ ನಾವು ನಮ್ಮ ರಾಜಕೀಯದಲ್ಲಿ ರಾಟ ಮಾಡಿದ್ದೀವಿ ಸರ್. ಬಡವರಿಗೆ ಒಂದು ಅಕ್ಕಿ ಕೊಟ್ಟಿಲ್ಲ, ಏನಿಲ್ಲ ಸರ್. ಬಿ ಜೆ ಪಿಲ್ಲೇ ಎರಡು ಬಣ್ಣಾಗೈತೆ ಅವ್ರಿಗೆ, ಏನೂ ಮಾಡಿಲ್ಲ ಸರ್. ದುಡ್ಡು ಮಾಡ್ತಾವ್ರೆ, ಅದೇ ಹೇಳ್ತೀನಿ ಕೇಳಿ ಸರ್. ಬಡವರು ಸತ್ರ ಮಾತ್ರ ಹೋಗಲ್ಲ ಸರ್, ಬಡವರು ಸತ್ರ ಹೋಗಲ್ಲ. ಕೇಟಿಗಳು ಸತ್ರ ಹೋಗ್ತಾರೆ ಸರ್, ಅವ್ರತ್ರ ಮಾತಾಡ್ಕೊಂಡು ಕುಂತಾನೆ. ಬಡವ ಸತ್ರ ಯಾರು ಹೋಗಲ್ಲ ಸರ್ ಅವರು. ಅದೊಂದು ಕೆಟ್ಟಬುದ್ಧಿ ಐತೆ, ಯಾರಿಗೂ ಸಹಾಯ ಮಾಡಲ್ಲ ಸರ್. ಒಂದು ಕಾರ್ಯಕರ್ತ ಓಕೆ, ಒಂದು ಅರ್ಧ ಕಾಪಿ ಕೊಡ್ಸೋರಲ್ಲ ಅವರು. ಬೇಜಿಗೆ ಹತ್ತು ಜನ ಕೈ ಎತ್ಬಿಟ್ರೆ ಸೋಮಣ್ಣ ಈಜಿದೆ. ಅವ್ರಿಗೆ 35,000 ಓಟು ಲಿಂಗಾಯತೈತೆ, ಗೆದ್ದೇ ಗೆಲ್ತಾರೆ ಮನುಷ್ಯ. ಓ ಅದೇನೇ ತಿಪ್ಪರಾಗ ಆದ್ರೂ ನಮ್ಮ ಕುಮಾರಸ್ವಾಮಿ ಬಂದ್ರೂ, ದೇವೇಗೌಡರು ದೇವೇಗೌಡ ಅಪ್ಪಾಜಿಯವರು ಬಂದ್ರೂ, ಇಲ್ಲಿ ಇಲ್ಲಿ ಸುರೇಶ್ ಕುಮಾರನ್ನ ಸೋಸೋಕ್ಕಾಗಲ್ಲ. ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಒಟ್ಟಿಗೆ ಸೇರಿ ಅವನ ಹೆಸರು ಮಟ್ಟ ಹಾಕ್ಬೇಕಂತ ನಮ್ಮ ಆಸೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಹೆಸರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಾ ಇದೀವಿ, ಬನ್ನಿ ಮಾತಾಡ್ತಾ ಹೋಗೋಣ ಸರ್. ನಮಸ್ತೆ. ನಮ್ಮ ಹೆಸರು ಎಚ್ ಕುಪೇಂದ್ರ ಅಂತ ಸರ್. ಈಗ ಇಲ್ಲಿ ರಾಜಾಜಿನಗರದಲ್ಲಿ ಯಾರು ಎಂಎಲ್ಎ? ಇಲ್ಲಿ ರಾಜಾಜಿನಗರದಲ್ಲಿ 5 ಸತಿ ಸುರೇಶ್ ಕುಮಾರ್ ಗೆಲ್ಸವ್ರೆ. ಈ ಸತಿ ಸೋಲಿಸ್ಬೇಕಂತ ನಾವು ನಮ್ಮ ರಾಜಾಜಿನಗರದಲ್ಲಿ ಎಲ್ಲ ಹಠ ಮಾಡಿದ್ದೀವಿ ಸರ್. ಯಾಕೆ ಸರ್ 5 ಸರಿಗೆ ಇದ್ದಿದ್ದಾರೆ? ಅಭಿವೃದ್ಧಿ ಆಗಿರ್ಬೇಕು, ಕ್ಷೇತ್ರ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಅಲ್ಲ ಸರ್, ಆ ಕೊರೋನಾ ಟೈಮಲ್ಲಿ ಮಾಲೇಸಿ ಲೇಬಿಟ್ಟಲ್ಲಿ ಗೋಪಾಲಿ ಅವರು, ಮುಂಡರತ್ನಮ್ ಅವರು, ಸೋಮಣ್ಣ ಅವರು ಅವರು ಹೆಲ್ಪ್ ಮಾಡ್ದಂಗೆ ಇವರು ಸುರೇಶ್ ಕುಮಾರ್ ಏನೂ ಮಾಡಿಲ್ಲ ಸರ್. ಬಡವರಿಗೆ ಒಂದು ಅಕ್ಕಿ ಕೊಟ್ಟಿಲ್ಲ, ದುಡ್ಡಿರೋ ಅವರು ಓಟ್ ಹಾಕಿರೋರು ಮಾತ್ರ ಅವ್ರಿಗೆ ಕೊಟ್ಟವ್ರು ಅಷ್ಟೇ. ಕೊರೋನಾ ಸಮಯದಲ್ಲಿ ಕಿಟ್ ಎಲ್ಲ ವಿತರಣೆ ಮಾಡಿದ್ದೀವಿ ಅಂತ ಏನಿಲ್ಲ ಸರ್, ಏನೂ ಮಾಡಿಲ್ಲ. ನಾವು ಒಬ್ಬ ಜೆ ಡಿ ಎಸ್ ಅವರು ಇಲ್ಲಿ 15,000-16,000 ಓಟ್ ಬೀಳ್ತಿದೆ. ಅದಕ್ಕೆ ಓಟ್ ಹಾಕ್ಬಿಟ್ರೆ ಇಲ್ಲಿ ಬಿ ಜೆ ಪಿ ವಿನ್ ಆಗ್ಬಿಡ್ತದೆ ಅಂದ್ಬಿಟ್ಟು ನಾವು ಜೆ ಡಿ ಎಸ್ಗೆ ಹಾಕಲ್ಲ, ಕಾಂಗ್ರೆಸ್ಗೆ ಹಾಕ್ತೀವಿ ಅಲ್ಲ. ಹಾಂ, ಈಗ ಜೆ ಡಿ ಎಸ್ಸಿಂದ ಕೂಡ ಅಭ್ಯರ್ಥಿ ಇದ್ದಾರೆ ಇಲ್ಲಿ ಜೆ ಡಿ ಎಸ್ನವರು, ಅವರು ಜೆ ಡಿ ಎಸ್ ವಕ್ತಾರರು ಅವ್ರಿಗೆ ಇಲ್ಲ ಸರ್, ಇಲ್ಲಿ 15,000-16,000 ಓಟ್ ಹಾಕ್ಬಿಟ್ರೆ ಬಿ ಜೆ ಪಿಗೆ ಅನುಕೂಲ ಆಗ್ಬಿಡ್ತದೆ ಅಂತ ನಾವೇನು ಮಾಡಿದ್ವಿ, ಜೆ ಡಿ ಎಸ್ ಅವ್ರನ್ನ ಡಮ್ಮಿ ಮಾಡಿ ಕಾಂಗ್ರೆಸ್ಗೆ ಆ ಕಾಂಗ್ರೆಸ್ ಹಾಕ್ರಿ, ಸುರೇಶ್ ಕುಮಾರ್ನ ಸೋಲ್ಸಕ್ಕೆ ನಮ್ಮ ಬಿ ಜಿ. ಓಕೆ, ಸೊ ಕಾಂಗ್ರೆಸ್ನಿಂದ ಸಿಕ್ಕಾಪಟ್ಟೆ ಆಕಾಂಕ್ಷಿಗಳಿದ್ದಾರೆ. ಇನ್ನು ನೋಡಿದ್ರೆ ಪದ್ಮಾವತಿ ಅವರಿದ್ದಾರೆ, ವಿ ಸೋಮಣ್ಣ ಅವರಿದ್ದಾರೆ, ರಘುಬೀರ್ ಗೌಡ ಅವರಿದ್ದಾರೆ. ಯಾರನ್ನ ಯಾರಿಗೆ ಟಿಕೆಟ್ ಕೊಟ್ರಿ? ಅವ್ರ ಹೈಕಮಾಂಡರ್ ಐತೆ ಸರ್. ಇವನ್ನೆಲ್ಲ ಒಟ್ಟಿಗೆ ಮಾಡಿ ಒಂದು ಹೈಕಮಾಂಡ್ ಒಂದು ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರೆಲ್ಲ ಒಂದು ತೀರ್ಮಾನ ಮಾಡಿ ಒಂದು ಕ್ಯಾಂಡಿಡೇಟ್ ಹಾಕ್ತಾರೆ. ಅದೇ ಯಾರು ಹಾಕ್ಬೇಕು? ಯಾಕಂದರೆ ಪುಟ್ರಾಜ್ ಅವ್ರ ಹೆಸರು ಕೇಳ್ಬರ್ತಾ ಇದೆ, ಪದ್ಮಾವತಿ ಅವ್ರ ಹೆಸರು, ರಘುವೀರ್ ಗೌಡ ಅವ್ರ ಹೆಸರು, ಸಿಕ್ಕಾಪಟ್ಟೆ ಅಭ್ಯರ್ಥಿಗಳಿದ್ದಾರೆ, ಭವ್ಯ ನರಸಿಂಹಮೂರ್ತಿ. ಯಾರು ಅವ್ರಿಗೆ ಅದೃಷ್ಟ ಸರ್, ಅವ್ರಿಗೆ ಅದೃಷ್ಟ. ಯಾರಿಗೆ ಒಬ್ಬ ಬಿ ಫಾರಂ ಸಿಕ್ಕಿದೋ, ಹೈಕಮಾಂಡ್ ಅವ್ರಿಗೆ ಬಿ ಫಾರಂ ಕೊಟ್ಟರೆ ಅವ್ರಿಗೆ ಅದೃಷ್ಟ. ಯಾರೇ ಕೊಟ್ಟರು ಒಟ್ಟಿನಲ್ಲಿ ಒಗ್ಗಟ್ಟಾಗಿ ಮಾಡಿ ಸುರೇಶ್ ಕುಮಾರ್ನ ಸೋಲಿಸ್ಬೇಕು ಅಂತ ಎಲ್ಲ ಇಡೀ ಬಿ ಜೆ ಪಿಲ್ಲೇ ಅವರೇ. ಬಿ ಜೆ ಪಿಲ್ಲೇ ಎರಡು ಬಣ್ಣಾಗೈತೆ ಅವ್ರಿಗೆ, ಏನೂ ಮಾಡಿಲ್ಲ ಸರ್. ದುಡ್ಡು ಮಾಡ್ತಾವ್ರೆ, ದುಡ್ಡು ಸಿಕ್ಕಾಬಿಡೆ. ರಾಮ ಮಂದಿರದಲ್ಲಿ ಪಾರ್ಕಲ್ಲಿ ಬೇರೆಯವ್ರಿಗೆಲ್ಲ ಇನ್ಚಾರ್ಜ್ ಬೇರೆಯವ್ರಿಗೆಲ್ಲ ಕೊಟ್ಟಿರೋದು ಅದು. ಹಾಂ, ಈಗ ಹಾಗಾದ್ರೆ ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿ ಆದರೂ ಪರವಾಗಿಲ್ಲ, ಗೆಲ್ಲಿಸ್ತೀರಾ? ಹಾಂ, ಗೆಲ್ತೀರಿ ಸರ್. ಯಾಕೆ ಗೊತ್ತಾ ಸರ್, ಒಂದು ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು ಇವರು ಎಲ್ಲ ಬಂದು, ಅಲ್ಲೇ ಸರ್, ಎಲ್ಲ ಒಟ್ಟಿಗೆ ಮಾಡಿ ಒಂದು ಐದಾರು ಮೀಟಿಂಗಲ್ಲಿ ಜನಗಳಿಗೆ ಮನೆಮನೆಗೆ ಹೋದೇ ಹೋಗ್ತಾರೆ ಅವರು, ಮನೆಮನೆಗೆ ಹೋಗಿ ಈ ಸ್ಥಿತಿ ಅಂತೂ ಸುರೇಶ್ ಕುಮಾರ್ನ ಗ್ಯಾರಂಟಿ ತೋರಿಸ್ಬೇಕು ಸರ್. ಅವನು ಏನೂ ಮಾಡಿಲ್ಲ ಸರ್, ಬರೀ ದುಡ್ಡಿರೋರಿಗೆ. ಅದೇ ಹೇಳ್ತೀನಿ ಕೇಳಿ ಸರ್, ಬಡವರು ಸತ್ರ ಹೋಗಲ್ಲ. ಅದೇ ನೋಡಿ, ಸೇಟಿಗಳು ಸತ್ರ ಹೋಗ್ತಾರೆ ಸರ್. ಒಂದು ಅವರು ಬೆಂಚ್ ಮೇಲೆ ಆರಾಮ್ ಕುಂತ್ಕೊಂಡು ಅವ್ರತ್ರ ಮಾತಾಡ್ಕೊಂಡು ಕುಂತ್ಕೊಂಡು ಬಡವ ಸತ್ರ ಯಾರು ಹೋಗಲ್ಲ ಸರ್ ಅವರು. ಅದೊಂದು ಕೆಟ್ಟಬುದ್ಧಿ ಐತೆ, ಯಾರಿಗೂ ಸಹಾಯ ಮಾಡಲ್ಲ ಸರ್. ಕೊರೋನಾ ಟೈಮಲ್ಲಿ ಗೋಪಾಲಿ ಅವರು, ಸೋಮಣ್ಣ ಅವರು, ಮುಂಡರತ್ನ ಮಾಡ್ದಂಗೆ ಅವ್ರು ಮಾಡಿಲ್ಲ ಸರ್. ಅವ್ರು ಯಾರೇ ಒಂದು ಪಕ್ಷ ಇರ್ಬೋದು, ಗೋಪಾಲಿ ಅವರು, ಬಿ ಜೆ ಪಿ ಇರ್ಬೋದು, ನಾವೊಬ್ಬ ಜೆ ಡಿ ಎಸ್ ಅವರೇ. ಅಧಿಕಾರ ಬರಲಿ ದೇವೇಗೌಡರು ನಾವು ಮಾಜಿ ಪ್ರಧಾನಮಂತ್ರಿ ಅಪ್ಪಾಜಿ ಅವರು ಫಾಲೋರ್ ನಾವು. ಅಧಿಕಾರ ಬರಲಿ. ಇನ್ನು ಓಟು ಜೆ ಡಿ ಎಸ್ಗೆ ಓಟು ಇಲ್ಲಿ ಹಾಕಿದ್ರೆ ಬಿ ಜೆ ಪಿ ವಿನ್ ಆಗ್ಬಿಡ್ತದೆ. ನಾವೇನು ಮಾಡ್ತೀವಿ, ಜೆ ಡಿ ಎಸ್ಗೆ ಇಲ್ಲಿ ಹಾಕಕ್ಕೆ ಹೋಗ್ಬೇಡ್ರಪ್ಪ, ಕಾಂಗ್ರೆಸ್ಗೆ ಹಾಕ್ರಿ. ಒಂದು ಸೀಟ್ ಯಾಕೆ ಕಳ್ಕೊಂತೀರಾ? ಇಲ್ಲ, ಒಂದು ಕಡೆ ಜೆ ಡಿ ಎಸ್ಗೆ ಸ್ಟ್ರಾಂಗ್ ಅಭ್ಯರ್ಥಿ ಇಲ್ಲ ಇಲ್ಲಿ. ಯಾರಿಲ್ಲ ಸರ್, ಅಂಜನ್ ಮೂರ್ತಿ ಅವರೇ,
ನಮ್ಮ ತಿಮ್ಮೇಗೌಡರು ಅವರೇ, ನಮ್ಮ ಗಂಗಾಧರ ಮೂರ್ತಿ ಅವರೇ, ಇವರು ನಮ್ಮ ಗಂಗಾಧರ ಮೂರ್ತಿಯವರು ಒಂದು 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 ಕಾರ್ಯಕರ್ತರಿಗೆ ಹೋಗಿ ಒಂದು ಅರ್ಧ ಕಾಪಿ ಕೊಡಿಸೋರಲ್ಲ ಅವರು. ಅದೇ ತಿಮ್ಮೇಗೌಡ ಅವರಲ್ಲಿ ಒಂದು ಏನಲ್ಲಿ ಒಂದು ಒಂದು ರಾಜ್ಯೋತ್ಸವ ಆಗಲಿ, ಒಂದು ಕಬಡ್ಡಿ ಟೂರ್ನಿಮೆಂಟ್ ಆಗಲಿ, ಏನಾಗಲಿ, ಒಂದು ಬಂದು ಒಂದು ಬಡವ್ರಿಗಾಗಲಿ, ಒಂದು ಸಾವುಗಳಿಗಾಗಲಿ ಬಂದು ದುಡ್ಡು ಗಿಡ್ಡು ಕೊಟ್ಟು ಓಟ್ಲುಗಳ್ತಾವೆ. ಯಾರನ್ನ ಒಂದು ಬಂದರೆ ಒಂದು ಊಟ ಗೀಟ ಕೊಡಿಸೋದು, ಕಾಪಿ ಗೀಪಿ ಕೊಡಿಸೋದು, ಅವೆಲ್ಲ ಒಬ್ಬ ಮಾಡ್ತಾನೆ ಸರ್. ಒಬ್ಬ ಹೇಳಿ ಒಬ್ಬ ನಮ್ಮ ತಿಮ್ಮೇಗೌಡ್ರಂತವ್ರೆ, ಅವರು ನಮ್ಮ ಗಂಗಾಧರ ಮೂರ್ತಿ ಆಂಜನೇಯಪ್ಪನಿಗಿಂತ ನೂರಕ್ಕೆ ನೂರು, ನೂರಕ್ಕೆ 90% ಒಳ್ಳೆಯವ್ರು ಮಾಡ್ತಾರೆ. ಹಾಂ, ಒಳ್ಳೆಯವ್ರು ತಿಮ್ಮೇಗೌಡರು. ಇನ್ನು ಈ ಒಂದು ಕ್ಷೇತ್ರದಲ್ಲಿ ವಿ ಸೋಮಣ್ಣ ಅವ್ರ ಹೆಸರು ಕೇಳ ಬರ್ತಾ ಇದೆ. ವಿ ಸೋಮಣ್ಣ ಅವ್ರಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ರಾಜಾಜಿನಗರದಲ್ಲಿ ಗೆಲ್ತಾರೆ ಅವರು? ಅಲ್ಲೇ ಸರ್, ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಮನ್ಸು ಮಾಡಿ ಇಡೀ ನಮ್ಮ ರಘುವೀರಗೌಡ, ಪದ್ಮಾವತಿ, ಪುಟ್ಟರಾಜು, ಭವ್ಯ, ಹಾಂ, ಅವ್ರನ್ನೆಲ್ಲ ಸೇರಿ ಒಟ್ಟಿಗೆ ಮಾಡ್ಕೊಂಡ್ರೆ ಸೋಮಣ್ಣನಿಗೆ ಎಲ್ಲರೂ ಬೇಜಿಂಗ 10 ಜನ ಕೈ ಎತ್ಬಿಟ್ರೆ ಸೋಮಣ್ಣ ಈಜಿವಿನ್ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರ್ತಾರೆ ಸೋಮಣ್ಣ, ಇಲ್ಲಿ ಗೆಲ್ತಾರೆ ಅಂತ ಅವ್ರಿಗೆ 35,000 ಓಟು ಲಿಂಗಾಯತ್ರದೈತೆ. ಗೆದ್ದೇ ಗೆಲ್ತಾರೆ ಮನುಷ್ಯ. ಓ, ಅಷ್ಟು ಅಷ್ಟು ಚಾಣಕ್ಯಕ್ಕೈತೆ, ಎಲ್ಲ ಕಾಂಗ್ರೆಸ್ ಎಲ್ಲ ಬಂದ್ ಮಾಡ್ತಾರೆ ಮನುಷ್ಯ ಬಂದು. ಇನ್ನು ಸುರೇಶ್ ಕುಮಾರ್ ಅವ್ರಿಗೆ ಏನಾದ್ರು ನೇರ ಫೈಟ್ ಆಗುತ್ತಾ? 100% ಆಗ್ತಿದೆ. ಒಂದು ವೇಳೆ ಸೋಮಣ್ಣ ಅವ್ರು ಬರಲಿಲ್ಲ ಅಂತ ಹೇಳಿದ್ರೆ ಸುರೇಶ್ ಕುಮಾರ್ ಅವ್ರಿಗೆ ಇಲ್ಲಿ ಒಂದು ಸ್ಟ್ರಾಂಗ್ ಅಪೋಸಿಷನ್ ಕ್ಯಾಂಡಿಡೇಟ್ ಅಂದರೆ ಯಾರು? ಅದು ಹೈಕಮಾಂಡ್ ಸರಿ ಸರ್, ಪುಟ್ಟರಾಜ್ ಅವರು, ರೈಸಲ್ ಅವರೇ, ಪದ್ಮಾವತಿಯವರೇ, ರವಿ ಗೌಡವರು ಅವರೇ, ಹಾಂ, ಆಮೇಲೆ ನಮ್ಮ ಮಾಲೇಶಿಲ್ಲ ಬಿಟ್ಟಿರು ಒಬ್ಬ ಕೌನ್ಸಿಲರ್ ಆಗಿರು ಕೇಶವಮೂರ್ತಿ ಅವರು ಅವರೇ, ಒಟ್ಟು 9 ಜನ ಅವರೇ ಸರ್ ಇದಾರೆ. ಬಟ್ ಯಾರಾದರೂ ಒಬ್ಬರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇವ್ರಿಗೆ ಕೊಟ್ಟರೆ ಇವರಿಗೆ ಅಪೋಸಿಷನ್ ಸ್ಟ್ರಾಂಗ್ ಫೈಟ್ ಆಗ್ಬೋದು ಅಂತಂದರೆ ಯಾರನ್ನು? ಅದು ನಾವು ಹೇಳೋಕ್ಕಾಗಲ್ಲ ಸರ್, ಅದು ಹೇಳೋಕ್ಕಾಗಲ್ಲ. ಅದು ಹಾಗಾದ್ರೆ ಜೆ ಡಿ ಎಸ್ ಬಾವುಟ ಆರಿಸ್ತೀವಿ ಅಂತಿದ್ರಲ್ಲ, ಜೆ ಡಿ ಎಸ್ ಕಾರ್ಯಕರ್ತರು ನೀವೇನು ಹೇಳ್ತೀರಾ? ನಾವು ಜೆ ಡಿ ಎಸ್ ಹೇಳೋದು 15,000 ರಿಂದ 16,000 ಅಷ್ಟೇ ಸರ್ ಓಟು. ಅದೇನೇ ತಿಪ್ಪರಾಗ ಆದ್ರೂ ನಮ್ಮ ಕುಮಾರಸ್ವಾಮಿ ಬಂದ್ರೂ, ದೇವೇಗೌಡರು, ದೇವೇಗೌಡ ಅಪ್ಪಾಜಿಯವರು ಬಂದ್ರೂ ಇಲ್ಲಿ ಇಲ್ಲಿ ಸುರೇಶ್ ಕುಮಾರನ್ನ ಸೋಸೋಕ್ಕಾಗಲ್ಲ. ಇವಾಗ ನಾವು ಒಟ್ಟಿಗೆ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಒಟ್ಟಿಗೆ ಸೇರಿ ಅವನ ಹೆಸರು ಮಟ್ಟ ಹಾಕ್ಬೇಕಂತಲೇ ನಮ್ಮ ಆಸೆ. ಇನ್ನು ರಾಜ್ಯದ ಮುಖ್ಯಮಂತ್ರಿ ವಿಷಯಕ್ಕೆ ಬರೋದಾದರೆ, ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿ ಜೆ ಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ, ಮುಂದೆ ಯಾರೋ ಗೊತ್ತಿಲ್ಲ, ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಅವರು ಇದ್ದಾರೆ, ನಿಮ್ಮ ನೀವು ಅವ್ರ ಫಾಲೋವರ್ ಅಂತ ಹೇಳಿದ್ರಿ, ಸೊ ಯಾರು ಮುಖ್ಯಮಂತ್ರಿ ಆದರೆ ರಾಜ್ಯ? ಅದು ನಮ್ಮ ಕಾಂಗ್ರೆಸಲ್ಲಿ ನೋಡಿ ಸರ್, ಅದು ಡೆಲ್ಲಿಯಿಂದ, ಅದು ಡೆಲ್ಲಿಯಿಂದ ಸಿಂಗಲ್ ಕೊಟ್ಟರೆ ಹೈಕಮಾಂಡು ಸಿದ್ದರಾಮಯ್ಯನೇ ಆಗ್ಬೋದು, ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಆಗ್ಬೋದು ಒಟ್ಟಿನಲ್ಲಿ. ಅಲ್ಲ, ಹೈಕಮಾಂಡು ನಿರ್ಧಾರ ಮಾಡೋದು ಆದರೆ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಅಂತ, ನಿಮ್ಮೊಂದು ಅಭಿಪ್ರಾಯ ಸರ್, ಇವರಾದರೆ ನನಗೆ ಒಳ್ಳೆ. ಕುಮಾರಸ್ವಾಮಿ ಅವ್ರು ಬೇಡವಾ ಮುಖ್ಯಮಂತ್ರಿಯಾಗಿ? ನಮ್ಮ ಕುಮಾರಸ್ವಾಮಿ ಅವರು ಈ ಸತಿ ಅವರು ಅವ್ರೇನಾರು ಅಕಸ್ಮಾತ್ತು ಏನೊಂದು 20-30 ಸೀಟ್ ಬಂದರೆ ಅವರು ಬಿ ಜೆ ಪಿ ಕಡೆ ಅಂತೂ ಬಿ ಜೆ ಪಿ ಸಪೋರ್ಟ್ ಮಾಡೋಲ್ಲ, ಅವ್ರು ಮಾಡಿದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲ ಒಂದು ಕಡೆ ಸುಮಾರು ಜನ ಜೆ ಡಿ ಎಸ್ ಅವ್ರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವ್ರು ಕಿಂಗ್ ಮೇಕರ್ ಆಗ್ತಾರೆ ಅಂತ, ನೀವೇನು ಹೇಳ್ತೀರಾ? ಇಲ್ಲ, ಅವರು ಕುಮಾರಸ್ವಾಮಿ ಅವರಿಗೆ ನಮ್ಮ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡಿ ಮುಖ್ಯಮಂತ್ರಿ ಮಾಡಿದರು. ಈ ಸತಿ ನಮ್ಮ ಕುಮಾರಣ್ಣವರು ಆ ಕಾಂಗ್ರೆಸ್ಗೆ ಮಾಡ್ತಾರೆ.